deli deli chenju de chenju ri 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 kari mugina gaganadalli shobisuva gana chandrane nichu kuru nichu nichu bendi ri ku banake kogile neerige neidile nanu ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ, ನಿಮ್ಗೆ 100 ವರ್ಷ ಆಯ್ತು. ರವಿ, ಎಂಥ ತಮಾಷೆ ಮಾತುಗಳನ್ನ ಆಡ್ತಿದ್ದೀರಿ ನೀವು? ಅಲ್ಲ, ಈಗ ನಾವು ತಿನ್ನುವ ಕಲಬೆರಿಕೆ ಪದಾರ್ಥದಲ್ಲಿ 50 ವರ್ಷ ಬದುಕುವುದೇ ಕಷ್ಟ, ಅಂಥದ್ರಲ್ಲಿ 100 ವರ್ಷ ಬದುಕು ಅಂತ ಹೇಳ್ತಾ ಇದ್ದೀರಲ್ಲ, ಎಂಥ ಕಲ್ಪನೆ ನಿಮ್ದು? ನಮ್ಮ ಆಯಸ್ಸು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಬದುಕಲು ಸಾಧ್ಯ. ಹೋಗ್ಲಿ ಬಿಡಿ. ಅಂದ ಹಾಗೆ ನಿನ್ನ ಎಲ್ಲ ಕಾರ್ಯಗಳು ಮುಗೀತು, ಮತ್ತೆ ಮುಂದೇನ್ ಮಾಡ್ಬೇಕಂತ ನಿನ್ನ ಆಲೋಚನೆ? ಆಲೋಚನೆ ತುಂಬಾ ಇದೆ. ಮೊದಲು ಕೆಲಸಕ್ಕೆ ಸೇರ್ಬೇಕು, ಸಂಪಾದನೆ ಮಾಡಬೇಕು, ಆಮೇಲೆ ಒಂದು ಪ್ರೇಮದ ಅರಮನೆಯನ್ನ ಕಟ್ಟಿ ಅಲ್ಲಿ ನನ್ನ ರಾಜಕುಮಾರಿನ ಮದುವೆ ಮಾಡಿಕೊಂಡು ಸುಂದರ ಸಂಸಾರವನ್ನ ನಿನ್ನ ಎಲ್ಲ ಕಾರ್ಯ ಆಗುವವರೆಗೂ ನಾನಿಗೋಸ್ಕರ ಕಾಯ್ತಾ ಇರ್ಬೇಕು. ಕಾಯ್ಲೇಬೇಕು, ಅದ್ರಲ್ಲೇನು ತಪ್ಪಿದೆ? ಕೆಲಸ ಸಿಗೋದಕ್ಕಿಂತ ಮುಂಚೆ ಮದುವೆ ಆದ್ರೆ ಮುಂದೆ ಸ್ವಚ್ಛಂದದ ಬದುಕು ಸಾಧಿಸೋ ಬಗೆ ಹೇಗೆ? ಒಂದ್ ವೇಳೆ ನಮ್ಮ ಅಣ್ಣಂದ್ರು ಬೇರೆ ಹುಡುಗನನ್ನ ನೋಡಿ ನನ್ನ ಲಗ್ನ ಮಾಡಿಬಿಟ್ರೆ ಅದ್ ಹೇಗೆ ಮದುವೆ ಮಾಡ್ತಾರೆ? ನಿನ್ನ ಪ್ರೀತಿ ಮಾಡ್ತಾ ಇರೋನು ನಾನು, ನೀನು ನನ್ನ ಮನೆಯ ಬಂಗಾರದ ಗಿಣಿಯಾಗಬೇಕು ಹೊರತು ಇನ್ನೊಬ್ಬರ ಮನೆಯ ಗಿಣಿಯಾಗಲು ಸಾಧ್ಯವೇ ಇಲ್ಲ. ಆದಷ್ಟು ಬೇಗ ನಮ್ಮ ಅಣ್ಣನ ಹತ್ರ ಮಾತಾಡಿ ಒಂದು ಸಲ ವಿಚಾರ ಮಾಡಬಾರ್ದ? ಕವಿತಾ, ಮದುವೆ ಅಂದ್ರೆ ಏನು ಹುಡುಗಾಟ ಅನ್ಕೊಂಡಿದ್ದೆ? ನಾನು ಮೊದಲು ಒಂದು ಕೆಲಸಕ್ಕೆ ಸೇರ್ತೇನೆ, ಆಮೇಲೆ ನಾನೇ ಬಂದು ನಿನ್ನ ಅಣ್ಣನ ಹತ್ರ ಮಾತಾಡಿ ನಿನ್ನನ್ನು ಮದುವೆ ಆಗ್ತೇನೆ, ಸರಿನಾ? ಸರಿ, ನಿನ್ನ ಇಚ್ಛೆನೇ ನನ್ನ ಇಚ್ಛೆ. ನಾವಿಬ್ಬರು ಈಗ ಜೋಡಿ ಹಕ್ಕಿಗಳಾಗಿ ಗರಿಬಿಚ್ಚಿ ಹಾಡೊಂದನ್ನು ಹಾಡುವ. ಖಂಡಿತ.